Hi friends, welcome back to my channel, Lakshmi Puneet Lifestyle. Friends, I am a birthday party. Simple, I am birthday. Tangi am 4 years complete. 5 years birthday. 4 years birthday. So, I am simple. I am birthday. Decoration. ಕಿತಾಪತಿ ಮಾಡೋರೆಲ್ಲ ಮಾಡ್ತಾ ಇದ್ದಾರೆ ಮತ್ತೆ ಬಲೂನ್ ಓದೋರೆಲ್ಲ ಓದ್ತಾ ಇದ್ದಾರೆ ಆಲ್ರೆಡಿ ಎಲ್ಲ ಓದಿ ಇಟ್ಟಿದ್ದಾರೆ ಬಲೂನ್ಗಳು ಬಟ್ ಅದರಲ್ಲಿ ಎಷ್ಟು ಬರ್ತ್ಡೇ ಪಾರ್ಟಿ ಆಗೋರ್ಗೂ ಇರುತ್ತೋ ಡಮ್ ಅನ್ನಿಸ್ತಾರೋ ಗೊತ್ತಿಲ್ಲ ನೋಡಬೇಕು ಸೊ ಇಲ್ಲಿ ಯಾವ ರೀತಿ ಡೆಕೋರೇಷನ್ ಮಾಡಬೇಕು ಅಂತ ಎಲ್ಲ ಮಾಡ್ಕೊತಾ ಇದ್ದಾರೆ ನನ್ನ ಮಗ ನನಗೇನು ಮಾಡಬಹುದು ಅಂತ ಮಾಡ್ತಾ ಇದ್ದಾನೆ ಸೊ ಅದರೊಳಗೆ ಬೆಂಡ್ ಎಲ್ಲ ಹಾಕಿ ಬರ್ತ್ಡೇ ಗರ್ಲಿಗೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಆಗ್ತಾ ಇದ್ದಾನೆ ಹೀಗೆ ನಾವಿಲ್ಲಿ ಬಿರಿಯಾನಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಐ ಆಲ್ರೆಡಿ ಅಪ್ಲೋಡೆಡ್ ಮೈ ಬಿರಿಯಾನಿ ವಿಡಿಯೋ ಸೊ ನೀವು ಚೆಕ್ ಮಾಡ್ಕೊಳ್ಳಿ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಬಿರಿಯಾನಿ ವಿಡಿಯೋ 25-30 ಮೆಂಬರ್ಸ್ಗೆ ಯಾವ ರೀತಿ ಬಿರಿಯಾನಿ ಮಾಡೋದು ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇಲ್ಲಿ ಬಲೂನ್ಸ್ ಎಲ್ಲ ಡೆಕೋರೇಟ್ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನಕ್ಕೇ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ನಾವು ಮಧ್ಯಾಹ್ನಕ್ಕೇ ಮಾಡ್ಕೊತಾ ಇದ್ದೀವಿ ಸಂಡೇ ಆಗಿದ್ದರಿಂದ ಸೊ ಸ್ಪೆಷಲಾಗಿ ಬಿರಿಯಾನಿ ರೆಡಿ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ನೀವು ಒಂದ್ಸರಿ ಟ್ರೈ ಮಾಡಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸರಿ ನೀವು ಟ್ರೈ ಮಾಡಿದರೆ ಪದೇ ಪದೇ ಮಾಡಬೇಕು ಅಂತ ಅನಿಸುತ್ತೆ ಸೊ ಹಂಗಾಗಿ ನಾನು ಒತ್ತೆ ಒತ್ತೆ ಹೇಳ್ತಾ ಇದ್ದೀನಿ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಬಿರಿಯಾನಿ ಉದುರು ಉದುರಾಗಿ ಸೊ ಇಲ್ಲಿ ಬಿರಿಯಾನಿ ರೆಡಿ ಆಗ್ತಾ ಇದೆ ಒಂದು ಕಡೆ ಆಲ್ರೆಡಿ ಕೇಕ್ ಎಲ್ಲ ತಂದಾಗಿತ್ತು ಹಾಸನಲ್ಲಿ ಫೇಮಸ್ಸು ಗುಂಡಣ್ಣ ಬೇಕ್ರಿ ಅಂತ ಆ ಬೇಕ್ರಿಯಿಂದ ಕೇಕ್ನ ನಾವು ತೊಗೊಂಬಂದಿದ್ವಿ ತುಂಬ ಚೆನ್ನಾಗಿತ್ತು ಬೇಕ್ರಿಯಿಂದ ತಂದಂಥ ಕೇಕು ಭಾನುವಾರ ಆಗಿದ್ದರಿಂದ ಮಕ್ಕಳೆಲ್ಲರಿಗೂ ರಜೆ ಅಲ್ವಾ ಸೊ ಹಂಗಾಗಿ ಮಕ್ಕಳದ ಸಾಮ್ರಾಜ್ಯ ಬರ್ತಡೆಯಲ್ಲಿ ಅವರಿಗೂ ಏನೋ ಒಂಥರ ಖುಷಿ ಇರುತ್ತೆ ಬೇರೆ ಮಕ್ಕಳು ಬರ್ತಡೆ ಮಾಡುವಾಗ ನಮ್ಮದೇ ಬರ್ತಡೆ ಅನ್ನೋ ಒಂದು ಸೆಲೆಬ್ರೇಷನ್ನ ಮಾಡ್ತಾರೆ ಒಂಥರ ಚೆನ್ನಾಗಿರುತ್ತೆ ಮಕ್ಕಳಿಗೆ ಎಂಜಾಯ್ಮೆಂಟು ಮತ್ತು ಒಂಥರ ರಿಫ್ರೆಶ್ಮೆಂಟು ಅಂತಲೇ ಹೇಳ್ಬೋದು ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸೊ ಇಲ್ಲಿ ಬಿರಿಯಾನಿ ಆಗಿದೆ ದಮ್ ಕಟ್ತಾ ಇದ್ದೀವಿ ಈ ರೀತಿ ದಮ್ ಈ ರೀತಿ ಬಟ್ಟೆ ಸುತ್ತಿ ನಾವು ಇಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಅಂದರೆ ಅಕ್ಕಿ ಬೆಂದಿರಲ್ಲ ಸೊ ಈ ರೀತಿ ನಾವು ಮಾಡೋದ್ರಿಂದ ಹವೆಯಲ್ಲೇ ಚೆನ್ನಾಗಿ ಬೇಯುತ್ತೆ ಸೊ ಇದ್ರ ಮೇಲೆ ಈಗ ಒಂದು ಪಾತ್ರೆನ ಇಡ್ತಾ ಇದ್ದೀವಿ ಈಗ ಬಿರಿಯಾನಿ ರೆಡಿ ಸೊ ಇಲ್ಲಿ ಕೇಕ್ ಕಟ್ಟಿಂಗ್ ಈಗ ರೆಡಿ ಆಗ್ತಾ ಇದ್ದಾರೆ ಬರ್ತ್ಡೇ ಗರ್ಲು ಇದು ನನ್ನ ಮಗ ಅವಳು ಅಕ್ಕನ ಮಗಳು ಸೊ ಬರ್ತ್ಡೇ ಕೇಕ್ ಇದು ಸಿಂಪಲ್ಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಸ್ವಲ್ಪ ಗ್ರ್ಯಾಂಡಾಗಿ ಆಗಿದೆ ಇವಳು ನನ್ನ ಮಗಳು ಬರ್ತ್ಡೇ ಕೇಕ್ ಕಟ್ ಆಯಿತು ಕೇಕ್ ತಿನ್ನಿಸೋದ್ರಲ್ಲಿ ಮತ್ತು ತಿನ್ನೋದ್ರಲ್ಲಿ ತುಂಬಾ ಮಜಾ ಇರುತ್ತೆ ಅಂತ ಅಂದ್ಕೊತೀನಿ ಬರ್ತ್ಡೇಗೆ ಇಷ್ಟು ಜನ ಇದ್ದರು ಇವರು ನನ್ನ ಅಕ್ಕ ದೊಡ್ಡವರು ಅವರು ಇಬ್ಬರು ನಮ್ಮ ಅತ್ತೆ ಇವಳು ಅಕ್ಕನ ಮಗಳು ಸೊ ಇಡೀ ನಮ್ಮ ಫ್ಯಾಮಿಲಿನೇ ಇಲ್ಲಿ ಅಂತ ನಾನು ಹೇಳ್ಬೋದು ಯಾಕೆಂದರೆ ತಮ್ಮ ಒಬ್ಬ ಮಿಸ್ ಆಗಿದ್ದ ಅಷ್ಟೇ ಇಡೀ ಫ್ಯಾಮಿಲಿನೇ ಇಲ್ಲಿತ್ತು ನೋಡ್ತಿರ್ಬೋದು ಅವ್ರಿಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಬರ್ತ್ಡೇ ಗರ್ಲ್ಗೆ ಸೊ ಅವ್ರ ಬರ್ತ್ಡೇ ಆಚರಿಸ್ತಾ ಇದ್ರು ನಾವು ಈ ಕಡೆ ಸ್ವಲ್ಪ ಚಿಕನ್ ಗ್ರೇವಿ ಮಾಡೋ ಸ್ವಲ್ಪ ಲೇಟ್ ಆಗಿತ್ತು ಸೊ ಈ ಕಡೆ ಚಿಕನ್ ಗ್ರೇವಿ ನಡೀತಾ ಇದೆ ಚಿಕನ್ ಗ್ರೇವಿನೂ ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನು ಈ ವಿಡಿಯೋನ ಈ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಒಂದೇ ಥರ ನಾವು ಮಾಡ್ಕೊಳೋದ್ರಿಂದ ಮಾಡ್ಕೊಳ್ಳೋದಕ್ಕಿಂತ ವೆರೈಟಿ ವೆರೈಟಿಯಾಗಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸೊ ಯಾಕೆ ನಾವು ಒಂದ್ಸರಿ ಟ್ರೈ ಮಾಡಬಾರ್ದಲ್ವಾ ಸೊ ಹಂಗಾಗಿ ನಾನು ಈ ರೆಸಿಪಿನ ನಾನು ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಹಾಕ್ತೀನಿ
ಹಾಗೆ ನೀವು ಸಪೋರ್ಟ್ ಮಾಡಿದ್ರೆ, ನೀವು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ, ಸಪೋರ್ಟ್ ಮಾಡ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಚಿಕನ್ನು ರೆಡಿ ಆಗ್ತಾಯಿದೆ. ನೆಕ್ಸ್ಟು ನಾವು ಸ್ವಲ್ಪ ಸ್ವೀಟ್ ಏನಾದ್ರು ಇರಲಿ ಅಂತ ಅಂದ್ಬಿಟ್ಟು ನಾವು ಕೇಸರಿ ಭಾತನ್ನ ರೆಡಿ ಮಾಡ್ಕೊತಾ ಇದ್ದೀವಿ. ಕೇಸರಿ ಭಾತು ಅಷ್ಟೇ ಸೂಪರಾಗಿತ್ತು ಫ್ರೆಂಡ್ಸ್. ಈ ರೆಸಿಪಿ ಕೂಡ ನಾನು ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿ ನಾನು ಹಾಕ್ತೀನಿ. ಬರೀ ನಾನ್ ವೆಜ್ಜು ಬೇಡ ಅಂದ್ಬಿಟ್ಟು ಸ್ವಲ್ಪ ಸ್ವೀಟ್ ಇರಲಿ ಅಂದ್ಬಿಟ್ಟು ಕೇಸರಿ ಭಾತನ್ನ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ರವೆ ಉತ್ಕೊಬೇಕು ಇದಕ್ಕೆ. ಕೇಸರಿ ಭಾತಿಗೆ ಚಿರೋಟಿ ರವೆ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾವಿಲ್ಲಿ ಚಿರೋಟಿ ರವೆನ ಯೂಸ್ ಮಾಡಿದ್ದೀವಿ. ನೋಡಿದ್ರಲ್ಲ ಬರ್ತಡೇ ಪಾರ್ಟಿಗೆ ಎಲ್ಲ ನಮ್ಮ ರಿಲೇಷನೇ. ಸೊ ಸಿಂಪಲಾಗಿ ಮಾಡಬೇಕು ಅಂದ್ಕೊಂಡಿದ್ದು ಬರ್ತಡೇ, ತುಂಬ ಗ್ರ್ಯಾಂಡಾಗಿ ಆಗಿತ್ತು. ರವೆ ಹುರ್ಕೊಂಡಾಗಿದೆ. ಈಗ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಕೇಸರಿ ಭಾತು. ಯಾಕೆಂದರೆ ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೊ ಮೆಥಡು ಅಷ್ಟೇ, ಬಟ್ ಎಲ್ಲನೂ ಒಂದೇ ಥರ ಬರೋಲ್ಲ. ನೆಕ್ಸ್ಟು ನಾನು ಇದನ್ನು ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾವ ರೀತಿ ಮಾಡ್ಬೋದು ಮಾಡಬೇಕು ಅಂತ. ನೀವು ನನಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ, ನನ್ನ ವಿಡಿಯೋಸ್ಗಳು ಅಷ್ಟೇ ಬರ್ತಾಯಿರುತ್ತೆ ವಿಡಿಯೋಸು. ಸೊ ಇದು ಫ್ರೈ ಆಗಿದೆ. ಇದು ಫ್ರೈ ಆದಮೇಲೆ ನಾವು ಫಸ್ಟೇ ಬಿಸಿನೀರು ಕಾಯಿಸ್ಕೊಂಡಿರ್ತೀವಲ್ಲ, ಅದನ್ನು ಇಲ್ಲಿಗೆ ಹಾಕ್ಕೊಬೇಕು. ಬರ್ತಡೇ ಕೇಕೆಲ್ಲ ಕಟ್ ಮಾಡಿ ಆಯ್ತಲ್ಲ, ಸೊ ಅದು ಪ್ರೊಸೆಸ್ ಮುಗೀತು. ಸೊ ನೆಕ್ಸ್ಟ್ ಈಗ ನಾವು ಸ್ವಲ್ಪ ಕೇಸರಿ ಭಾತ್ ಮಾಡೋದು ಲೇಟ್ ಆಯ್ತು ಅಷ್ಟೇ. ಸೊ ನಾವು ಊಟ ಮಾಡಿದಾಗ 4 ಗಂಟೆ ಆಗೋಗಿತ್ತು, ಯಾಕೆಂದರೆ ಎಲ್ಲರೂ ಬಂದವ್ರಿಗೆಲ್ಲ ಬಡಿಸಿ ನಾವು ಊಟ ಮಾಡೋದ್ರೊಳಗೆ 4 ಗಂಟೆ ಆಗೇ ಹೋಯಿತು. ಬಟ್ ಬಿರಿಯಾನಿ ಅಲ್ವಾ, ನನಗೆ ಅಂತೂ ಡೈಜೆಷನ್ ಆಗಿರಲಿಲ್ಲ. ನಾನಂತೂ ರಾತ್ರಿ ಊಟ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಹಂಗೆ ನನಗೆ ಏನಾದರೂ ಸ್ವಲ್ಪ ಹೆವಿ ಫುಡ್ ತಿಂದೆ ಅಂದರೆ ನಂಗೆ ಮತ್ತೆ ಊಟ ಸೇವ್ ಮಾಡಬೇಕು ಅಂತ ಅನಿಸೋಲ್ಲ. ಕೆಲವರಿಗೆ ಊಟ ಮಾಡ್ದಲ್ಲೇ ನಿದ್ದೆ ಬರೋಲ್ಲ ಅಂತಾರೆ, ಬಟ್ ನಂದು ಹಂಗಲ್ಲ. ನಾನು ಊಟ ಮಾಡ್ದಲ್ಲೇ ಮಲ್ಕೊಂಡ್ರು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಬಟ್ ಆಮೇಲೆ ನಾನು ಸಂಜೆ ಏನಾದರೂ ಈ ರೀತಿ ಬೇಗ ಡೈಜೆಷನ್ ಆಗಲಿಲ್ಲ ಏನಾದರೂ ತಿಂದಾಗ ಸ್ವಲ್ಪ ಊಟ ಎಲ್ಲ ಅವಾಯ್ಡ್ ಮಾಡ್ಕೊತೀನಿ. ಯಾಕೆಂದರೆ ಅದು ಡೈಜೆಷನ್ ಆಗದಲ್ಲೇ ನಾವು ಮತ್ತೆ ಮತ್ತೆ ಮೇಲಿಂದ ಮೇಲೆ ನಾವು ತಿಂತಾ ಇದ್ದರೆ ನಮ್ಮ ಬಾಡಿ ನಮ್ಮ ಆರೋಗ್ಯನೇ ಹಾಳಾದಂಗೆ. ಲೈಟಾಗಿ ಏನಾದರೂ ತೊಗೊಬೋದು, ಬಟ್ ನನಗೆ ಅಷ್ಟು ಇಷ್ಟ ಆಗೋಲ್ಲ. ನನಗೆ ಹೊಟ್ಟೆ ತುಂಬಿದ ಅನ್ಸಿದೆ, ನಾನೇನು ಮತ್ತೆ ತಿನ್ನೋಕ್ಕೆ ಹೋಗಲ್ಲ. ಒಬ್ಬೊಬ್ಬರದು ಒಂದೊಂದು ಥರ ಇರುತ್ತೆ, ಎಲ್ಲ ಅವರವ್ರ ಬಾಡಿ ಮೇಲೆ ಡಿಪೆಂಡು. ಸೊ ಈಗ ನಾವು ಸಕ್ಕರೆ ಹಾಕ್ತಾಯಿದ್ವಿ ಫೈನಲಿ. ಕೇಸರಿ ಭಾತ್ ಈಸ್ ಆಲ್ಸೋ ರೆಡಿ. ಮಕ್ಕಳು ಬರ್ತಡೇ ಮಾಡುವಾಗ ತುಂಬಾ ಖುಷಿಯಾಗಿರುತ್ತೆ. ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ. ನಮ್ಮ ಬರ್ತಡೇ ನಾವು ಆಚರಿಸ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಮಕ್ಕಳು ಬರ್ತಡೇ ಅಂತೂ ಮಾಡೇ ಮಾಡ್ತೀವಿ. ಇದು ಎಲ್ಲರ ಮನೆಯಲ್ಲೂ ಹೀಗೆ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳು ಅಷ್ಟು ಖುಷಿ ಪಡ್ತಾರೆ. ಏನೋ ಒಂಥರ ಸರಿ, ಓ ನನ್ನ ಬರ್ತಡೇ ಬಂತು, ನನ್ನ ಬರ್ತಡೇ ಆಚರಿಸ್ತಾರೆ ಅನ್ನೋದೊಂದು ಇದೆಯಲ್ಲ, ಅದು ತುಂಬಾ ಏನೋ ಒಂಥರ ಅವರಿಗೆ ಖುಷಿ. ಸೊ ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ. ಈಗ ಇದಾಗಿದೆ. ಇದಾದಮೇಲೆ ಇದನ್ನು ಒಂದು ತಟ್ಟೆನ ಮುಚ್ಚಿಟ್ಬಿಡ್ಬೇಕು, ಯಾಕೆಂದರೆ ಅದು ಅಳ್ಕೊಬೇಕಲ್ಲ ರವೆ. ಸೊ ಹಂಗಾಗಿ ಒಂದು ತಟ್ಟೆನ ಮುಚ್ಚಿಟ್ಟಿದ್ದೀವಿ. ಸೊ ಈಗ ಊಟ ಮಾಡೋ ಟೈಮ್, ಎಲ್ಲರೂ ಎಂಜಾಯ್ ಮಾಡ್ಕೊತ ತಿಂತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದರು ಎಲ್ಲ, ಅಷ್ಟೇ ಚೆನ್ನಾಗಿ ಬಂದಿತ್ತು. ಸೊ ಇದಕ್ಕೆ ನಾವು ಮೊಸರು ಬಜ್ಜಿ ಕೂಡ ಮಾಡಿದ್ವಿ, ಎಲ್ಲ ನಮ್ಮ ರಿಲೇಷನ್ನವರು. ಹಾಗೆ ಗಿಫ್ಟ್ ಬಂದಿತ್ತಲ್ಲ ಮಗಳಿಗೆ, ತಂಗಿ ಮಗಳಿಗೆ. ಸೊ ಅದನ್ನು ಈಗ ಓಪನ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಹಂಗೆ ಅಲ್ವಾ, ಕ್ಯೂರಿಯಾಸಿಟಿ ಜಾಸ್ತಿ. ಓ ಏನು ಬಂದಿದೆ, ಏನು ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ. ಸೊ ಗಿಫ್ಟ್ ಓಪನ್ ಆಗ್ತಾ ಇದೆ. ಇದು ಹೆಣ್ಮಗು ಅಲ್ವಾ, ಸೊ ಹಂಗಾಗಿ ಅವಳಿಗೊಂದು ಗೊಂಬೆನ ಕೊಟ್ಟಿದ್ದೀವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಅಂತ ಅಂದ್ಕೊಂಡಿದ್ದೀನಿ.